ಕನ್ನಡದಲ್ಲಿ ಕಾವ್ಯ ಸಂಸ್ಕೃತಿ ಮತ್ತು ಸಂಗೀತ ಸಂಸ್ಕೃತಿ ಇವನ್ನು ಒಗ್ಗೂಡಿಸಿ ಬೆಳೆಸೋದು ಬಹಳ ಅಗತ್ಯ. ಈ ಕವಿತೆ ಮತ್ತು ಗೀತೆ ವಾಸ್ತವವಾಗಿ ಬೇರೆ ಬೇರೆ ಅಲ್ವೇ ಅನ್ನೋ ಒಂದು ಪ್ರಶ್ನೆ ಇದೆ. ನೀವೊಂದು ಗೀತೆಯನ್ನು ಕೇಳಬೇಕಾದ್ರೆ ಅದರೊಂದಿಗೆ ಹೊರಗೆ ಬರುವಂತಹ ಕವಿತೆಯನ್ನು ಎಷ್ಟು ಆಸ್ವಾದಿಸ್ತೀರಿ? ನಿಮ್ಮ ಆಸ್ವಾದನೆಯಲ್ಲಿ ಗೀತೆಯ ಅಂಶ ಎಷ್ಟು, ಕವಿತೆಯ ಅಂಶ ಎಷ್ಟು? ಈ ಪ್ರಶ್ನೆ ಅತ್ಯಂತ ಬಿಕ್ಕಟ್ಟಿನದು. ಯಾವ ಗಾಯಕ ಸ್ವತಃ ಒಂದು ಕವಿತೆಯನ್ನು ಅರ್ಥ ಮಾಡಿಕೊಂಡು ಅನುಭವಿಸಿ ಅದು ಪರಮಪದ ಅನ್ನುವ ನಂಬಿಕೆಯಲ್ಲಿ ಹಾಡ್ತಾನೋ ಆಗ ಗೀತೆ ಮತ್ತು ಕವಿತೆ ಹತ್ತಿರ ಹತ್ತಿರ ಬರ್ತಾ ಇರ್ತವೆ. ಅನೇಕ ಸರಿ ಗೀತೆ ಮತ್ತು ಕವಿತೆಗಳು ಒಟ್ಟಿಗೆ ಹೋಗದೆ ಇಜ್ಜೋಡಾಗೋದೇ ಜಾಸ್ತಿ. ಆವಾಗ ನಿಮಗೆ ಸಿಕ್ಕಿದ್ದು ಗೀತೆನೋ ಕವಿತೆನೋ ಅನ್ನೋದು ಗೊಂದಲದಲ್ಲೇ ಉಳಿಯುತ್ತೆ. ಕನ್ನಡ ಸುಗಮ ಸಂಗೀತ ದಿಗ್ಗಜರು ನಿಜವಾಗಲೂ ಕೂಡ ಅದ್ಭುತವಾದ ರೀತಿಯಲ್ಲಿ ಮಾತು ಮತ್ತು ಧಾತು ಇವೆರಡನ್ನು ಕೂಡ ಕೂಡಿಸುವ ಪ್ರಯತ್ನನ ಮಾಡಿದರು. ಈ ರಚನೆ ಅಂತ ಅನ್ನೋದು ಕೂಡ ಹೇಗೆ ಕವಿತೆಗೆ ಅನ್ವಯಿಸುತ್ತೆ? ಕವಿತೆಯನ್ನು ಕವಿ ರಚಿಸ್ತಾನೆ, ಆ ಕವಿತೆಗೆ ಸಂಗೀತವನ್ನು ಗಾಯಕ ಅಥವಾ ಸಂಗೀತಗಾರ ರಚಿಸ್ತಾನೆ. ಆ ರಚನೆ ಅನ್ನೋದು ಎರಡರಲ್ಲೂ ಇದೆ. ಈ ರಚನೆಯಿಂದಲೇ ಪದ ಅನ್ನೋದಕ್ಕೆ ಪರಮಪದತ್ವ ಪ್ರಾಪ್ತವಾಗುತ್ತೆ. ಪರಮ ಪದ ಅನ್ನೋದು ಬಹಳ ಚೆನ್ನಾಗಿದೆ. ಇದನ್ನು ಯಾರು ಈ ಶೀರ್ಷಿಕೆಯನ್ನು ಇಟ್ಟರೋ ಗೊತ್ತಿಲ್ಲ. ಕಾವ್ಯದಲ್ಲಿ ಪದ ತನ್ನ ಪರಮತ್ವವನ್ನು ಪಡೆಯುತ್ತೆ ಅಂತ, ಸರ್ವಶ್ರೇಷ್ಠತೆ, ಅದಕ್ಕೆ ಅದನ್ನು ಪರಮಪದ ಅಂತ ಹೇಳೋರು. ಬೇಂದ್ರೆ ಅಂತ ಕವಿ ಅಷ್ಟು ಸುಲಭವಾಗಿ ಸಿಕ್ಕೋದಿಲ್ಲ, ಹಾಡಿಗೂ ಸುಲಭವಾಗಿ ಸಿಕ್ಕೋದಿಲ್ಲ. ಯಾವುದೋ ಒಂದು ಪ್ರಸಂಗ ಇರುತ್ತೆ ಒಂದು ಕವಿತೆ ಹಿನ್ನೆಲೆಯಲ್ಲಿ. ಬಾರೋ ಸಾಧನಕೇರಿಗೆ ಮರಳಿ ನಿನ್ನಿ ಊರಿಗೆ ಮಳೆಯು ಎಳೆಯುವ ತೇರಿಗೆ, ಇದು ಯಾವಾಗ ಬರೆದಿದ್ದು? ಈ ಕವಿತೆಯ ನಾಯಕಿ ಯಾರು, ಹಾಡ್ತಿರೋದು ಯಾರು? ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿದರೆ ಗೊತ್ತಾಗುತ್ತೆ, ಕವಿಯನ್ನು ಕವಿತೆ ಕರೀತಾ ಇದೆ. ಇಲ್ಲಿ ಸಾಧನಕೇರಿಗೆ ಬರಬೇಕಾಗಿರೋದು ಬೇಂದ್ರೆ, ಕರೀತಿರೋದು ಯಾರು ಅಂದರೆ ಅವರ ಕಾವ್ಯ. ಒಂದು ಸಾರಿ ನಿಮಗೆ ಈ ಅಭಿಪ್ರಾಯ ಬಂತು ಅಂದರೆ, ಮನಸ್ಸಿಗೆ ಮನದಟ್ಟಾದರೆ ಕವಿತೆಯ ಅನುಭವ ಅದ್ಭುತ ಅಂತ ಅನಿಸುತ್ತೆ ನಮಗೆ. ಕವಿ ಕವಿತೆಯ ಕೂಗಿಗೆ ಹೋಗುಡ್ತಾ ಇದ್ದಾನಂತೆ, ಅವನು ಬರ್ತಾ ಇದ್ದಾನೆ, ವಾಪಸ್ ಬರ್ತಾ ಇದ್ದಾನೆ ಅಂಥೇಳಿ. ಹಾಗೆ ರಾಗರತಿಯ ಅನ್ನುವಂಥ ಹಾಡಿನಲ್ಲಿ ಕೂಡ ಒಂದು ಪ್ರಸಂಗ ಇದೆ. ಒಬ್ಬಳು ಹುಡುಗಿ ನೀರು ತರಲಿಕ್ಕೆ ಹೋಗಿದ್ದಾಳೆ, ಸಾಯಂಕಾಲದ ಹೊತ್ತು ನೀರು ತಗೊಂಡು ಬರ್ತಾಳೆ. ಅದಿಷ್ಟು ಅವಳ ಕಾಲುಗಳ ಹಿಂದೆ ಸೆರಗು ನೀರು ನಿರಿ ಅದು ಕಾಲಿಗೆ ತೊಡರು ಕೊಡ್ತಾ ಇದೆ ಅಂತೆ. ಆ ತೊಡರು ಕೊಡ್ತಿರೋದು ಹೇಗಿದೆ ಅಂದರೆ ಕಾಮಿ ಬೆಕ್ಕಿನ ಹಾಗಿದೆ ಅಂತೆ. ಬೆಕ್ಕು ಮನೆಯಲ್ಲಿ ಮನೆಯ ಗೃಹಿಣಿಯನ್ನು ಹೇಗೆ ಕಾಲಲ್ಲಿ ಕಾಲು ಸುತ್ತ ಬರ್ತಾ ತೊಡರು ಕೊಡುತ್ತೋ ಹಾಗೆ ಅಂತ. ಅವಳ ಸೀರೆ ಕಾಮಿ ಬೆಕ್ಕಿನ ಹಾಗಿದೆ ಅಂತ. ಕಾಮಿ ಬೆಕ್ಕಿಗೂ ಸೆಕ್ಸಿಗೂ ಸಂಬಂಧ ಇಲ್ಲ. ಕಾಮಿ ಕಾಮ ಅಂತ ಬಂದ ಕೂಡಲೇ ಇದು ಸೆಕ್ಸಿಗೆ ಸಂಬಂಧಪಟ್ಟಿದ್ದು ಅಂತ, ಕಾಮಕ್ಕೆ ಸಂಬಂಧಪಟ್ಟಿದ್ದು ತಿಳಿಯೋ ಹಂಗಿಲ್ಲ. ಆದರೆ ಕಾಮದ ಅಂಶ ಅಲ್ಲಿದೆ, ಯಾಕೆಂದರೆ ರಾಗರತಿ ಅನ್ನೋದು ಬಂದಿರೋದ್ರಿಂದ ಕಾಮದ ಅಂಶ ಇದೆ ಅಲ್ಲಿ. ಬೆಕ್ಕಿಲ್ಲವೇ ಇಲ್ಲ, ಅವಳು ಹೋಗ್ತಾ ಇದ್ದಾಳೆ, ಅವಳ ಸೀರೆ ಅಂಚು ಅವಳಿಗೆ ತೊಡರು ಕೊಡ್ತಾ ಇದೆ ಅಂತ. ಸೀರೆಯನ್ನು ಹೊಸದಾಗಿ ಉಡ್ಲಿಕ್ಕೆ ಶುರು ಮಾಡಿದ್ದಾಳೆ. ಪ್ರಾಯಶಃ ಯೌವನದ ಮೊದಲ ಹಂತದಲ್ಲಿರುವಂಥ ಹೆಣ್ಮಗಳು, ಅವಳು ಒಬ್ಬಳೇ ಯಾಕೆ ಸಾಯಂಕಾಲ ನೀರು ತರಲಿಕ್ಕೆ ಹೋದಳು? ಅದು ಯಾವ ಹಿನ್ನೆಲೆಯನ್ನು ಕೊಡೋದಿಲ್ಲ. ಇನ್ನು ಪ್ರಸಂಗ ಇಟ್ಕೊಂಡು ಇದ್ದಕ್ಕಿದ್ದಾಗೆ ಪ್ರಸಂಗಾತೀತ ಸಂಗತಿಯನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬೇಂದ್ರೆ. ಇಷ್ಟೇ ಅಲ್ಲ ಈ ಕವಿತೆಯ ಅರ್ಥ, ಯಾಕೆಂದರೆ ಕವಿತೆ ಅರ್ಥದ ಗೂಟಕ್ಕೆ ಕಟ್ಟಲಾಗುವುದಿಲ್ಲ ಕವಿತೆಯನ್ನು. ಬೇಂದ್ರೆ ಕವಿತೆಯಂತೂ ನಾದದ ಗರಿ ಹಚ್ಚಿಕೊಂಡಂಥ ಹಕ್ಕಿ, ಹಾಗಾಗಿ ಅವರಿಗೆ ಕಾವ್ಯ ಅಂದರೆ ಹಕ್ಕಿ ಅಂತ, ಗರಿ ಅಂತ ಅವರು ಮತ್ತೆ ಮತ್ತೆ ಹೇಳ್ತಾರೆ. ಬಹಳ ಕ್ಲಿಷ್ಟವಾದ ಕವಿ, ತೀಕ್ಷ್ಣವಾದ ಬುದ್ಧಿ, ತೀವ್ರವಾದ ಭಾವ, ಅದ್ಭುತವಾದ ಲಯಗಾರಿಕೆ, ಈ ಮೂರರ ತ್ರಿವೇಣಿ ಸಂಗಮ ದರಾ ಬೇಂದ್ರೆ. ಒಳ್ಳೆಯ ಗಾಯಕನಿಗೆ ಸಾಹಿತ್ಯ ಸಂಸ್ಕಾರ, ಸಂಗೀತ ಸಂಸ್ಕಾರ ಎರಡೂ ಇರಬೇಕು, ಯಾವುದು ಇಲ್ಲದಿದ್ದರೂ ಕೂಡ ಲೋಪ. ನಮ್ಮ ಹೊಸ ಹುಡುಗರು ಹೀಗೆ ಕಾವ್ಯದ ಕಡೆ ಹೋಗ್ತಾ ಇದ್ದಾರಲ್ಲ, ನಿಜವಾದ ಕಾವ್ಯ ಯಾವುದು? ಅದು ಬೇಂದ್ರೆ.
ಅದು ನರಸಿಂಹಸ್ವಾಮಿ, ಅದು ಅಡಿಗ, ಅದು ಕುವೆಂಪು. ಆ ಕಡೆ ನಾವು ಹೋಗದೇ ಇದ್ದರೆ ನೀವು ಮಾಡುವಂಥ ಎಲ್ಲ ಸರ್ಕಸ್ಸು ಕೂಡ ವೇಸ್ಟ್, ವ್ಯರ್ಥ. ಅದರಿಂದ ಅತ್ಯುತ್ತಮವಾದದ್ದನ್ನು ನೀವು ಬಹಳ ಸೂಕ್ಷ್ಮವಾಗಿ ಹಿಡಿದು ಕೊಡಬೇಕು. ಒತ್ತೋ ಹಾಗಿಲ್ಲ, ಹೂವನ್ನು ಒತ್ತಿದರೆ ಬಾಡಿ ಹೋಗುತ್ತಲ್ಲ, ಹಾಗೆ ಕವಿತೆಯನ್ನು ಒತ್ತಿದರೆ ಬಾಡಿ ಹೋಗುತ್ತೆ.